ನಮಸ್ಕಾರ, ನಾನಿವತ್ತು ಕೊಡಿ ಚಂಬಳಿ ಮಾಡ್ತಾ ಇದ್ದೇನೆ. ಪೇರಳೆ ಕೊಡಿ ಮತ್ತು ನೆಲನೀಕರಿಕನ ಗುಡಿ ಎಂತೆ ಕೊಡಿದ್ದೀರಿ? ಹಸಿಯೇ ತಿನ್ನಬಹುದಾದಂಥ ನೀರುಳ್ಳಿ, ನೆಲ್ಲಿಕಾಯಿ, ತಂಬಳಿಯನ್ನು ಬೇಯಿಸಬೇಕಾದ ಅಗತ್ಯ ಇಲ್ಲ. ಕೊಡಿಯನ್ನು ಹಸಿಯೇ ತಿನ್ನಲಿಕ್ಕೆ ಆಗುವುದಿಲ್ಲ, ಆಗದ ಕಾರಣ ಬೇಯಿಸಿಯೇ ಮಾಡುವ ಕ್ರಮ, ಅದು ರುಚಿ ಕೂಡ ಬೇಯಿಸಿ ಮಾಡಿದರೆ. ಒಂದು ಮುಷ್ಟಿ ನೆಲನೆಕ್ಕರಿಕನ ಕೊಡಿ, ಒಂದು 10-20 ಪೇರಳೆ ಕೊಡಿ ಅಂತ ಕೊಂಡಿದ್ದೇನೆ. ಒಂದು ಮೆಣಸು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಈಗ ಬೇಯಿಸಿದ ಕೊಡಿ, ಒಂದು ಗಡಿ ತೆಂಗಿನಕಾಯಿ ಹಾಕಿ ನುಣ್ಣಗೆ ರುಬ್ಬಿಕೊಂಡಿದ್ದೇನೆ. ರುಬ್ಬಿಕೊಂಡ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿ 4 ಗ್ಲಾಸು ನೀರು ಹಾಕಿ 1 ಲೋಟ ಮಜ್ಜಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೇನೆ. ಕುದಿದಾದ ಮೇಲೆ 1 ಒಣಮೆಣಸು, ಸಾಸಿವೆ, ತೆಂಗಿನೆಣ್ಣೆ ಹಾಕಿ ಒಗ್ಗರಣೆ ಕೊಟ್ಟಿದ್ದೇನೆ. ಹಸಿಯೇ ಮಾಡುವಂತಹ ತಂಬುಳಿಗೆ ಒಗ್ಗರಣೆ ಹಾಕೋ ಕ್ರಮ ಇಲ್ಲ. ಬೇಯಿಸಿ ಮಾಡುವಂಥ ತಂಬುಳಿಗೆ ಒಗ್ಗರಣೆ ಹಾಕಲೇಬೇಕು. ಮತ್ತೆ ಅದು ಕುದಿಸಿ ಒಂದು 2-3 ದಿನ ಸಹ ಇದು ಇಡ್ಲಿಕ್ಕೆ ಆಗ್ತದೆ. ಏನು ಕುದಿಸಿದ ಹಾಗೆ ರುಚಿ ಜಾಸ್ತಿ ಆಗ್ತದೆ ಇದು ಕೊಡಿ ತಂಬುಳಿ. ಊಟದ ಜೊತೆ ಅಲ್ಲದೆ ಹೀಗೆ ಕುಡಿಲಿಕ್ಕೂ ಬಹಳ ರುಚಿಯಾಗ್ತದೆ. ಬಹಳ ಆರೋಗ್ಯಕರವಾದ ರುಚಿಯಾದ ತಂಬುಳಿಯನ್ನು ನೀವು ಮಾಡಿ ಸವಿದು ನಿಮ್ಮ ಅಭಿಪ್ರಾಯ ತಿಳಿಸಿ. ನಮಸ್ಕಾರ.